ತಥಾ ಸುಕೃತಕರ್ಮಾತು ಫಲಂ ಸ್ವರ್ಗೇ ಸಮಶ್ನುತೆ ತಸ್ಮಾತ್ ಸ್ಥಾನಾತ್ ಪುನರ್ಭ್ರಷ್ಟ ಮಾನುಷ್ಯಮನುಪದ್ಯತೆ. ನೀವೇನೇ ಸತ್ಕರ್ಮಗಳನ್ನು ಮಾಡಿ ಎಂಥ ಸ್ವರ್ಗವನ್ನು ಪಡೆದುಕೊಂಡರೂ ಕೂಡ ವಾಪಸ್ಸು ನೀವು ಈ ಲೋಕಕ್ಕೆ ಬರಲೇಬೇಕು. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾ. ಎಂತಹ ಲೋಕ ಇದ್ರೂ ಕೂಡ ನಮ್ಮ ಕರ್ಮದಿಂದ ಸಂಪಾದನೆ ಮಾಡಿದಂತಹ ಈ ಲೋಕಗಳೆಲ್ಲವೂ ಕೂಡ ಅದು ಅಶಾಶ್ವತ. ಹೆಚ್ಚಂದ್ರೆ ಒಂದು ಮನ್ವಂತರ ಇರಬಹುದಷ್ಟೇ. ಒಂದು ಮನ್ವಂತರವನ್ನು ಮೀರಿ ಯಾರೂ ಕೂಡ ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇಂದ್ರನೇ ತನ್ನ ಪದವಿಯನ್ನು ಕಳೆದುಕೊಳ್ತಾನಲ್ಲಿ, ಇಂದ್ರನೇ ಸ್ವರ್ಗದಿಂದ ಬರಬೇಕು ಅಂತ ಆದಮೇಲೆ ಬೇರೆಯವರ ಸ್ಥಿತಿ ಏನು? ಹಾಗಾಗಿ ಇದೆಲ್ಲ ಪುನಃ ಭ್ರಷ್ಟರಾಗಿ ನಾವು ವಾಪಸ್ಸು ಮನುಷ್ಯ ಲೋಕಕ್ಕೆ ಬರಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಏನು ಮಾಡಬೇಕು? ಯಾವುದು ಶಾಶ್ವತವಾಗಿರುತ್ತೋ ಅದನ್ನು ನಾವು ಬಯಸಬೇಕು. ಬ್ರಹ್ಮಯೇವ ಹಿ ಸೇವೇತ ಬ್ರಹ್ಮೈವ ಪರಮಂ ಸುಖಂ ಪರಿಶ್ರಮಸ್ತು ಯಜ್ಞಾನ ಮಹತಾರ್ಥೇನ ವರ್ತತೆ ಭೂಯೋ ಮೃತ್ಯು ವಶಮ್ಯಾತಿ ತಸ್ಮಾನ್ ಮೋಕ್ಷ ಪರಂ ಸುಖಂ. ಭಗವಂತನ ಪ್ರಾಪ್ತಿಯೇ ನಮಗೆ ಪರಮಸುಖ ಆಗಿರುವಂಥದ್ದು. ನಾವು ಬಹಳಷ್ಟು ಪರಿಶ್ರಮಪಟ್ಟು ಮಾಡಿದ ಈ ಕರ್ಮಗಳೇ ಫಲವಾಗಿ ಸಿಗುವಂಥದ್ದು ಅಶಾಶ್ವತವಾಗಿರುವಂತಹ ಫಲ. ಮನುಷ್ಯರ ಸ್ವಭಾವ ನೀವು ಗಮನಿಸಿ, ಮನುಷ್ಯರ ಸ್ವಭಾವ ಯಾವ ರೀತಿಯಾಗಿರುತ್ತೆ? ನಾವು ಅಂಗಡಿಗೆ ಹೋಗಿ ಏನಾದರೂ ಒಂದು ಪದಾರ್ಥ ತೆಗೆದುಕೊಳ್ಳುವಾಗ ಎಷ್ಟು ವರ್ಷ ಗ್ಯಾರಂಟಿ ಅಂತ ನಾವು ಕೇಳ್ತೀವಿ. ನಾವು ಒಂದಕ್ಕೆ ಒಂದು ವರ್ಷ ಗ್ಯಾರಂಟಿ, ಇನ್ನೊಂದಕ್ಕೆ 2 ವರ್ಷ ಗ್ಯಾರಂಟಿ ಅಂದರೆ 2 ವರ್ಷ ಗ್ಯಾರಂಟಿ ಇದ್ದಿಲ್ಲ ಅದನ್ನೇ ಕೊಡಿ ಪರವಾಗಿಲ್ಲ, ಜಾಸ್ತಿ ದಿವಸ ಬಾಳಿಕೆ ಬರುತ್ತಾ ಅಂತ ವಿಚಾರ ಮಾಡಿ ನಾವು ತಗೊಳ್ತೀವಿ. ನಾವು ಒಂದು ಲೌಕಿಕ ವಿಷಯಗಳ ಬಗ್ಗೆ ನಾವು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅಂತ ವಿಚಾರ ಮಾಡುವಾಗ ನಮ್ಮ ಸಾಧನೆಯ ಫಲ ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅದನ್ನು ಕೂಡ ನಾವು ವಿಮರ್ಶೆಯನ್ನು ಮಾಡಬೇಕಾಗಿರೋದು ಅಂತ ಹೇಳಿ ಅದನ್ನೆಲ್ಲ ನಿರೂಪಣೆಯನ್ನು ಇಲ್ಲಿ ಮಾಡ್ತಾರೆ. ಹೀಗೆ ಅನೇಕ ವಿಚಾರಗಳ ನಿರೂಪಣೆ ಇಲ್ಲಿ ಬೇಕಾದಷ್ಟು ಇದೆ. ಏಕೇನೈವತ್ತು ಗಂತವ್ಯಂ ಸರ್ವಮೃತ್ಯು ನಿವೇಶನಂ. ತಾನು ಹೋಗುವಾಗ ಎಲ್ಲವನ್ನೂ ಕೂಡ ಬಿಟ್ಟು ಒಬ್ಬನೇ ಏಕಾಂಗಿಯಾಗಿ ಹೋಗಬೇಕಾಗತ್ತೆ. ತನ್ನ ಪುಣ್ಯ ಪಾಪ ಫಲಗಳನ್ನು ಏಕಾಂಗಿಯಾಗಿ ತಾನು ಅನುಭವಿಸಬೇಕಾಗತ್ತೆ. ಹಾಗಾಗಿ ತಥಾ ಸಮಾರಭೇದ್ಯೋಗಂ ಯಥಾತ್ಮಾನಂ ಸಪಶ್ಯತಿ. ಭಗವಂತನ ದರ್ಶನಕ್ಕೆ ಕಾರಣ ಆಗುವಂತೆ ನಾವು ಯೋಗವನ್ನು ಮಾಡಬೇಕು ಅಂತ ಹೇಳಿ ಯೋಗಿಗಳ ಕೆಲವು ಆಚಾರಗಳನ್ನು ಹೇಳ್ತಾರೆ. ಇದರ ಜೊತೆಗೆ ಒಂದು ನಿಮಗೆಲ್ಲ ನಿನ್ನೆ ಹೇಳಿದಂತೆ ಕೂರ್ಮ ಪುರಾಣದಲ್ಲಿ ಕೆಲವು ಭಾಗಗಳು ಉಳ್ಕೊಂಡಿದೆ. ಅದರಲ್ಲಿ ಈ ಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಸುಂದರವಾಗಿರುವ ಒಂದು ಕಥಾನಕವೂ ಕೂಡ ಬರುತ್ತೆ. ಆ ಒಂದು ಕಥಾನಕವನ್ನು ನಿಮಗೆ ಹೇಳಬೇಕು ಮತ್ತು ಯೋಗಿಗಳ ಆಚಾರವನ್ನು ಕೂಡ ಇಲ್ಲಿ ನಿರೂಪಣೆ ಮಾಡಬೇಕು. ಯೋಗಿಯ ಆಚಾರವನ್ನು ನಾಳೆಗೆ ಹೇಳ್ತೀನಂತೆ. ಆ ಒಂದು ಸುಂದರವಾಗಿರುವಂಥ ಒಂದು ಕಥೆ ಇದೆ. ರುದ್ರದೇವರು ಎಲ್ಲ ಋಷಿಮುನಿಗಳಿಗೆ ಪಾಠ ಮಾಡುವಂಥದ್ದು, ಅವರು ಮಾಡ್ತಾ ಇದ್ದಂತಹ ತಪ್ಪನ್ನು ತಿದ್ದುವಂತಹ ಒಂದು ಸುಂದರವಾಗಿರುವಂತಹ ಕಥೆ. ಈ ಒಂದು ದೇವದಾರು ವನ ಅಂತ ಒಂದು ವನ ಇರುತ್ತೆ. ಆ ವನದಲ್ಲಿ ಎಲ್ಲ ದೊಡ್ಡ ದೊಡ್ಡ ಋಷಿಗಳು, ಭೃಗು ಮೊದಲಾದಂತಹ ದೊಡ್ಡ ದೊಡ್ಡ ಋಷಿಗಳೆಲ್ಲ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸಪುತ್ರಧಾರತನಯಾಹ ತಪಶ್ಚೇರು ಸಹಸ್ರಶಃ. ಸಾವಿರಾರು ಸಂಖ್ಯೆಯಲ್ಲಿ ಆ ವನದಲ್ಲಿ ತಪಸ್ಸು ಮಾಡಲಿಕ್ಕೆ ಇರ್ತಾರೆ. ಕುಟುಂಬ ಸಮೇತ ಇರ್ತಾರೆ, ಏಕಾಂಗಿಯಾಗಲ್ಲ. ಅವರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆದರೆ ಅವರು ಮಾಡ್ತಾ ಇರೋದು ಹೇಗಿರುತ್ತೆ ಅಂದರೆ ಪ್ರವೃತ್ತಂ ವಿವಿಧಂ, ಎಲ್ಲ ಪ್ರವೃತ್ತವಾಗಿ ಸಂಸಾರಕ್ಕೆ ಪುನಃ ಕಾರಣ ಆಗುವಂತೆ ಅವರೆಲ್ಲ ಯೋಗಾನುಷ್ಠಾನವನ್ನು ಅವರು ಮಾಡ್ತಾ ಇರ್ತಾರೆ. ಇದನ್ನು ತಿಳಿದಂತಹ ಶಿವ ರುದ್ರದೇವರು ಅವರು ಇವರೆಲ್ಲರಿಗೂ ಒಂದು ಸರಿಯಾದ ಪಾಠವನ್ನು ನಾನು ತಿಳಿಸ್ಕೊಡಬೇಕು, ಇವರು ಮಾಡ್ತಾ ಇರೋ ಯೋಗ ಕ್ರಮ ಸರಿಯಾಗಿಲ್ಲ ಅಂತ ಚಿಂತನೆ ಮಾಡಿ ಅವರು ತಾವು ಒಂದು ಒಳ್ಳೆ ಸುಂದರನಾಗಿರುವ 20 ವರ್ಷದ ಯುವಕನಂತೆ ಅವರು ರೂಪವನ್ನು ಸ್ವೀಕಾರ ಮಾಡ್ತಾರೆ. ವಿಂಶತ್ ವತ್ ಆಸ್ಥಾಯ ವಿಪುಲಂಚೈಷಃ ಜನಂ ವಿಂಶತಿ ವತ್ಸರಂ. 20 ವರ್ಷದ ಸುಂದರನಾದ ಯುವಕನಂತೆ ವೇಷವನ್ನು ಧಾರಣೆ ಮಾಡ್ತಾರೆ. ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರ್ತಾರೆ, ಆದರೆ ದಿಗಂಬರರಾಗಿರ್ತಾರೆ. ಜೊತೆಗೆ ಭಗವಂತ ವಿಷ್ಣುನು ಕೂಡ ಹೋಗ್ತಾನಂತೆ. ಯಾಕೆಂದರೆ ಮುಂದೆ ಅವರಿಗೆಲ್ಲ ಮೋಹನವನ್ನು ಉಂಟು ಮಾಡಬೇಕಾಗಿದೆ, ಎಲ್ಲರಿಗೂ ಭ್ರಾಂತಿ ಉಂಟಾಗಬೇಕು, ಹೆಣ್ಣಿನ ಹಿಂದೆ ಬೀಳ್ತಾರೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕಾಗಿ ರುದ್ರದೇವರನ್ನೂ ಮೋಹನಗೊಳಿಸಿದಂತಹ ಮೋಹಿನಿ ರೂಪವನ್ನು ತಾಳಿದಂಥವನು ಭಗವಂತ. ಭಗವಂತನ ಸಹಾಯವನ್ನು ಕೂಡ ತೆಗೆದುಕೊಂಡು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಭಗವಂತ ನಾರಾಯಣ ಸುಂದರಿಯಾದ ಯುವತಿಯ ರೂಪವನ್ನು ತಾಳ್ತಾನೆ. ಇಬ್ಬರೂ ಕೂಡ ದೇವದಾರು ವನಕ್ಕೆ ಹೋಗ್ತಾರೆ. ದೇವದಾರು ವನಕ್ಕೆ ಪ್ರವೇಶ ಮಾಡಿದ್ದೇ ತಡ ಸುಂದರನಾಗಿರುವ ಯುವಕ, ಸುಂದರಿಯಾಗಿರುವಂತಹ ಯುವತಿ, ಇಬ್ಬರು ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಬಂದಿರ್ತಾರೆ ಅವರು. ಇವರೆಲ್ಲರೂ ಕೂಡ ನೋಡ್ತಾರೆ, ಭಾರಿ ತಪಸ್ಸನ್ನು ಮಾಡ್ತಾ ಇದ್ದಂಥವರು. ಆ ಋಷಿಪತ್ನಿಯರೆಲ್ಲರೂ ಕೂಡ ಆ ಶಿವನ ಅಂಥ ಮನೋಹರ ರೂಪವನ್ನು ನೋಡಿದಾಗ, ಸುಂದರ ರೂಪವನ್ನು ನೋಡಿದ್ದೇ ತಡ ಅವರೆಲ್ಲರೂ ಕೂಡ ತಮ್ಮ ಪಾತಿವ್ರತ್ಯವನ್ನು ಮರೆತು ಅವನ ಹಿಂದೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಅವನು ಎಲ್ಲಿ ಹೋಗ್ತಾನೋ ಆ ಯುವಕ ಅವನ ಹಿಂದೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಅವನ ಜೊತೆಗೆ ಇರ್ತಾರೆ, ಅವನ ಜೊತೆ ಹಾಡು ಹೇಳೋದು ಮಾಡೋದು ಅವನ ಜೊತೆಯೇ ಇದ್ದುಬಿಡ್ತಾರೆ. ಜೊತೆಗೆ ಋಷಿ ಕುಮಾರರು ಯಾರು ಇರ್ತಾರೆ, ಋಷಿಯ ಮಕ್ಕಳು,
ಅವರೆಲ್ಲರೂ ಕೂಡ ಒಳ್ಳೆಯ ಯುವಕರು. ಅವರು ಈ ಸುಂದರ ಯುವತಿಯನ್ನು, ನಾರಾಯಣನೇ ಯುವತಿಯಾಗಿ ಬಂದಿದ್ದಾನೆ, ಆ ನಾರಾಯಣನನ್ನು ನೋಡಿ ಅವನ ಹಿಂದೆ ಹೋಗಲಿಕ್ಕೆ ಶುರು ಮಾಡಿಬಿಡ್ತಾರೆ. ಭಗವಂತ ಹೇಳ್ತಾರೆ, ವಾಸುದೇವೋ ಮಾಯಿ ಮುರಾರಿರ್ ಮನಸ್ಸಿ ಪ್ರವಿಷ್ಟ, ಅವರ ಮನಸ್ಸು ಎಲ್ಲರ ಮನಸ್ಸಿನ ಒಳಗೆ ಸೇರಿಕೊಂಡು ಅವರು ಮೋಹಿತರಾಗುವಂತೆ ಭಗವಂತ ವಾಸುದೇವ ಮಾಡಿದ್ದ ಅಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಹುಡುಗಿಯ ಹಿಂದೆ ಹೋಗಿಬಿಡ್ತಾರೆ. ಎಲ್ಲ ಋಷಿಗಳಿಗೆಲ್ಲ ಚಿಂತೆ ಆಗಲಿಕ್ಕೆ ಶುರುವಾಗುತ್ತೆ. ಹೆಂಗಸರೆಲ್ಲ ಈ ಯುವಕರ ಹಿಂದೆ ಹೋದರು, ನಮ್ಮ ಗಂಡು ಮಕ್ಕಳೆಲ್ಲ ಈ ಹುಡುಗಿಯ ಹಿಂದೆ ಹೋದರು, ಇನ್ನೇನು ತಪಸ್ಸು ಮಾಡೋದು? ಈ ದೇವದಾರು ವನ ಇದ್ದಿದ್ದು ತಪಸ್ಸಿಗೆ ಪ್ರಸಿದ್ಧವಾಗಿ ಎಲ್ಲರೂ ಕುಟುಂಬ ಸಮೇತ ತಪಸ್ಸು ಮಾಡ್ತಾಯಿದ್ರು. ಸಾಮಾನ್ಯವಾಗಿ ಮನೆಯಲ್ಲಿ ಒಂದೇ ಮನಸ್ಥಿತಿ ಇರುವಂಥವರೆಲ್ಲ ಕಮ್ಮಿ, ಯಾರಾದರೂ ಒಬ್ಬರು ತೊಂದರೆ ಕೊಡುವಂಥವ್ರು, ಅಬ್ಜೆಕ್ಷನ್ ಮಾಡೋರು ಇದ್ದೇ ಇರ್ತಾರೆ ಒಳ್ಳೆ ಕೆಲಸಕ್ಕೆ. ಅಂಥದ್ದರಲ್ಲಿ ಕುಟುಂಬ ಸಮೇತ ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಇದೇನು ಈ ಥರ ಆಗೋಯ್ತು ಅಂತ ಚಿಂತೆ ಆಗಿ ಕೊನೆಗೆ ಬರ್ತಾರಂತೆ. ಬಂದು ಆ ಯುವಕನಿಗೆ ಬೈದು ಹೇಳ್ತಾರಂತೆ, ಯಾರು ನೀನು, ಯಾಕೆ ಇಲ್ಲಿ ಬಂದಿದ್ಯಾ ನೀನು, ನಿನ್ನಿಂದಾಗಿ ಎಲ್ಲವೂ ನಮ್ಮ ಯೋಗ ಅನುಷ್ಠಾನ ಎಲ್ಲ ಹಾಳು ಹೋಗ್ತಾ ಇದೆ ಅಂತ ಹೇಳಿ ಬೈಲಿಕ್ಕೆ ಶುರು ಮಾಡ್ತಾರಂತೆ. ಆವಾಗ ಹೇಳ್ತಾರಂತೆ, ಇಲ್ಲ, ನಾನು ತಪಸ್ಸು ಮಾಡಲಿಕ್ಕೋಸ್ಕರ ಅಂತ ನನ್ನ ಪತ್ನಿ ಜೊತೆಗೆ ಬಂದಿದ್ದೀನಿ, ತಪಸ್ಸಿಗೆ ಪ್ರಸಿದ್ಧವಾದ ಸ್ಥಳ, ಅದಕ್ಕಾಗಿ ಬಂದಿದ್ದೀನಿ ಅಂತ ಹೇಳಿದಾಗ, ಬೇಕಾದರೆ ನೀನು ತಪಸ್ಸು ಮಾಡಲಿಕ್ಕಿರು, ನಿನ್ನ ಹೆಂಡತಿಯನ್ನು ಇಲ್ಲಿಂದ ಕಳಿಸ್ಬಿಡ್ಬೇಕು ಅಂತ. ಯಾಕೆ ಅಂತಂದರೆ ಅವಳು ಸರಿಯಾಗಿಲ್ಲ, ಪರಪುರುಷರ ಮೇಲೆಲ್ಲ ಕಣ್ಣಿಡ್ತಾ ಇದ್ದಾಳೆ, ಅವಳನ್ನು ಮಾತ್ರ ಕಳಿಸ್ಬಿಡ್ಬೇಕು ಅಂತ ಹೇಳಿ ಹೇಳ್ತಾರಂತೆ. ಅದಕ್ಕೆ ಇವ್ರು ಹೇಳ್ತಾರಂತೆ, ಇಲ್ಲ, ನೀವು ಮಾತ್ರ ನಿಮ್ಮ ಪತ್ನಿಯ ಜೊತೆಗೆ ಇಲ್ಲೇ ಇದ್ದೀರಿ, ನೀವು ನಿಮ್ಮ ಪತ್ನಿಯವ್ರ ಜೊತೆಗೆ ಇದು ತಪಸ್ಸು ಮಾಡಬಹುದು, ನಾನು ಮಾತ್ರ ಮಾಡಬಾರ್ದು ಅಂದ್ರೆ ಅರ್ಥ ಏನು? ನನ್ನ ಪತ್ನಿ ಅಂಥವಳಲ್ಲ ಅಂತ ಅವನು ಹೇಳ್ತಾನಂತೆ. ಕೊನೆಗೆ ವಾದ ಉಂಟಾಗುತ್ತೆ, ಕೊನೆಗೆ ಎಲ್ಲರೂ ಕೂಡ ಬೈಲಿಕ್ಕೆ ಶುರು ಮಾಡ್ತಾರಂತೆ ಶಿವನನ್ನು. ಚೆನ್ನಾಗಿ ಬೈತಾರೆ, ಹೊಡಿತಾರೆ. ಕೊನೆಗೆ ಅವರಿಬ್ಬರೂ ಕೂಡ, ಆ ಯುವ ದಂಪತಿಗಳಿಬ್ಬರೂ ಕೂಡ ಬೇರೆ ಕಡೆ ಹೋಗಿ ವಸಿಷ್ಠ ಋಷಿಗಳಿದ್ದಂತಹ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಅರುಂಧತಿ ದೇವಿಯವರು ಬಹಳ ಸತ್ಕಾರವನ್ನೆಲ್ಲ ಮಾಡ್ತಾರೆ. ಅವರ ಅವರು ಎಲ್ಲ ಹೊಡೆದು ಆಗಿರುವಂತಹ ಗಾಯ, ಅವ್ರ ಮೈಮೇಲಾಗಿರುವಂತಹ ಗಾಯಕ್ಕೆಲ್ಲ ಆರೈಕೆಯನ್ನೆಲ್ಲ ಅರುಂಧತಿ ದೇವಿ ಮಾಡ್ತಾರಂತೆ. ಅದೆಲ್ಲ ಆದಮೇಲೆ ವಾಪಸ್ಸು ಪುನಃ ಬರ್ತಾರೆ, ಪುನಃ ದೇವದಾರು ವನಕ್ಕೆ ಬರ್ತಾರೆ ತಪಸ್ಸು ಮಾಡೋಣ ಅಂತ ಹೇಳಿ. ಆಗ ಮತ್ತೆ ಎಲ್ಲ ಋಷಿಗಳೆಲ್ಲರೂ ಕೂಡ ಗಲಾಟೆಯನ್ನು ಮಾಡ್ತಾರೆ. ಅಲ್ಲಿ ನಿನ್ನ ಒಂದು ಪೂಜೆ, ನೀನು ಆರಾಧನೆ ಮಾಡಲಿಕ್ಕೆ ಹಿಡ್ಕೊಂಡಿರುವಂಥ ಯಾವುದು ಲಿಂಗ ಇದೆ ಅದರ ಸಮೇತ ನೀನಿಂದ ಹೋಗಬೇಕು ಅಂತ ಗಲಾಟೆಯನ್ನು ಮಾಡಿದಾಗ ಅಂತರ್ಧಾನವನ್ನು ಹೊಂದಿಬಿಡ್ತಾರಂತೆ. ಇದೆಲ್ಲ ಆದಮೇಲೆ ಅನಸೂಯಾದೇವಿಗೆ ಸ್ವಪ್ನ ಆಗತ್ತಂತೆ. ಸ್ವಪ್ನದಲ್ಲಿ ಬಂದಿದ್ದು ಹರಿಹರರೇ ಬಂದಿದ್ದು ಅಂತ ಗೊತ್ತಾಗಿ ಅನೇಕ ಉತ್ಪಾತಗಳು, ಭೂಕಂಪ ಆದ ಅನೇಕ ಉತ್ಪಾತಗಳಾಗಲಿಕ್ಕೆ ಶುರುವಾದಾಗ ಎಲ್ಲರೂ ಯೋಚನೆ ಮಾಡಿ ಹೋಗ್ತಾರಂತೆ. ಬ್ರಹ್ಮದೇವರ ಹತ್ರ ಹೋಗಿ ಯಾಕೆ ಈ ಥರ ಆಯಿತು ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಎಲ್ಲರಿಗೂ ಬೈತಾರಂತೆ, ಸಂಪ್ರಾಪ್ಯ ಪುಣ್ಯ ಸಂಸ್ಕಾರ ನಿಧೀನಾಂ ಪರಮಂ ನಿಧಿಂ ಉಪೇಕ್ಷಿತಂ ವೃಥಾಚಾರೈ ಭವದ್ಭಿರಿಹ ಮೋಹಿತೈಹಿ. ಎಂಥ ದೊಡ್ಡ ನಿಧಿ ನಿಮಗೆ ಸಿಕ್ಕಿತ್ತು, ಸಿಕ್ಕಂತಹ ನಿಧಿಯನ್ನು, ಹತ್ತಿರ ಬಂದಂತಹ ನಿಧಿಯನ್ನು ನೀವು ಕೈ ಚೆಲ್ಲಿದ್ದೀರಿ. ನೀವು ಬಂದಂಥವ್ರು ಬೇರೆ ಯಾರೂ ಅಲ್ಲ, ಹರಿಹರರೇ ಬಂದಿದ್ದಲ್ಲಿ. ಯಂ ಅರ್ಚಯಿತ್ವ ಸತತಂ ವಿಶ್ವೇಶತ್ವಂ ಇದಂ ಮಮ, ಯಾವ ನಾರಾಯಣನನ್ನು ನಿರಂತರವಾಗಿ ಪೂಜಿಸಿದ್ದಕ್ಕೆ ನನಗೆ ಈ ಒಂದು ಪದವಿ, ಬ್ರಹ್ಮ ಪದವಿ ನನಗೆ ಸಿಕ್ಕಿದೆ. ಅಂತಹ ನಾರಾಯಣನೇ ನಿನಗೆ ಅಲ್ಲಿ ಬಂದಿದ್ದು, ಜೊತೆಗೆ ಶಿವನೂ ಕೂಡ ಅಲ್ಲಿ ಮೂರು ಲೋಕಕ್ಕೆ ಅಧಿಪತಿಯಾಗಿರುವಂತಹ ಜಗದೀಶ್ವರ ಶಿವ ಅಲ್ಲಿಗೆ ಬಂದಿದ್ದು ಅಂತ ಹೇಳಿ ಅವ್ರು ಹೇಳಿದಾಗ, ಕೊನೆಗೆ ನಾವು ಏನು ಮಾಡಬೇಕು, ಪುನಃ ಅವನ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದಾಗ, ಎಲ್ಲರೂ ತಪಸ್ಸನ್ನು ಮಾಡ್ರಿ, ಪುನಃ ನೀವು ತಪಸ್ಸನ್ನು ಮಾಡಿದಾಗ ಭಗವಂತ ಒಲಿತಾನೆ ಅಂತ ಹೇಳಿದಾಗ, ಕೊನೆಗೆ ಎಲ್ಲರೂ ಕೂಡ ಕಠಿಣವಾದ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರುವಂತಹ ತಪಸ್ಸನ್ನು ಮಾಡ್ತಾರೆ. ಕೆಲವರು ಬರೀ ನೀರನ್ನು ಕುಡ್ಕೊಂಡು ತಪಸ್ಸು ಮಾಡ್ತಾರೆ, ಕೆಲವರು ಶೈವಾಲ ಭೋಜನ, ನೀರಲ್ಲಿ ಸಿಗುವಂತಹ ಪಾಚಿ, ಒಂದು ಜಾತಿಯ ಪಾಚಿ ಅದನ್ನೇ ಆಹಾರವಾಗಿ ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡ್ತಾರೆ. ಕೆಲವರು ಗುಹೆಯಲ್ಲಿದ್ದು, ಕೆಲವರು ನೀರಲ್ಲಿ ಮುಳುಗಿ, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ, ಒಬ್ಬೊಬ್ಬರು ಒಂದೇ ಕಾಲ ಮೇಲೆ ನಿಂತು, ಅಂಗುಷ್ಠದ ಮೇಲೆ ನಿಂತು, ಹೀಗೆಲ್ಲ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ದೀರ್ಘಕಾಲವಾಗಿರುವಂತಹ ತಪಸ್ಸನ್ನು ಮಾಡಿದಾಗ ಆಗ ರುದ್ರದೇವರು ಬರ್ತಾರಂತೆ. ಬಂದು ಪ್ರವೇಶ ಮಾಡ್ತಾರೆ, ವಿಚಿತ್ರವಾದ ರೂಪವನ್ನು ತಾಳಿ ಬಂದಿರ್ತಾರೆ, ಇದ್ದಕ್ಕಿದ್ದಂತೆ ನಗ್ತಾ ಇರ್ತಾರೆ. ಕ್ವಚಿತ್ ಹಸತಿ ರೌದ್ರಂ ಕ್ವಚಿತ್ ಗಾಯತಿ ವಿಸ್ಮಿತ, ಕೆಲವೊಮ್ಮೆ ಜೋರಾಗಿ ಹಾಡ್ತಾರೆ, ನಗ್ತಾರೆ, ನೃತ್ಯತಿ ಇದ್ದಕ್ಕಿದ್ದಂತೆ ನೃತ್ಯ ಮಾಡ್ತಾರೆ, ಕೆಲವೊಮ್ಮೆ ಅಳತಾರೆ, ಒಂದೊಂದು ವಿಚಿತ್ರವಾಗಿರುವಂತಹ ಚರ್ಯೆಯನ್ನು ತೋರಿಸ್ತಾ ಬರ್ತಾರೆ. ಗೊತ್ತಾಗುತ್ತೆ ರುದ್ರದೇವರು ಅಂತ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ತಮ್ಮ ಅಪರಾಧ ಏನಾಗಿತ್ತು ಅಂತ ಕೇಳಿದಾಗ ಆಗ ಅಲ್ಲಿ ರುದ್ರದೇವರು ಇವರೆಲ್ಲರಿಗೂ ಉಪದೇಶವನ್ನು ಮಾಡ್ತಾರೆ. ನೀವು ಕಷ್ಟಪಟ್ಟು ತಪಸ್ಸನ್ನೇನೋ ಮಾಡ್ತಾ ಇದ್ರಿ, ಆದರೆ ಸರಿಯಾಗಿರುವಂತಹ ತಪಸ್ಸನ್ನು ಮಾಡ್ತಾ ಇರಲಿಲ್ಲ. ಇಲ್ಲಿ ರುದ್ರದೇವರು ಹೇಳುವ ಮಾತು ಭಗವದ್ಗೀತೆಯದ್ದೇ ಇನ್ನೊಂದು ರೀತಿಯಲ್ಲಿ ಹೇಳಿದ ವಾಕ್ಯ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ರುದ್ರದೇವರು ಹೇಳ್ತಾರೆ, ಶಿವ ಹೇಳ್ತಾನೆ, ಇದು ನನಗೂ ಕೂಡ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಮುಂಚೆ ಹೇಳಿದ್ದು ಅಂತ ಹೇಳಿ
ಯೋಗೇನ ಸಹಿತಂ ಸಾಂಖ್ಯಂ ಪುರುಷಾಣಾಂ ವಿಮುಕ್ತಿರಂ ನ ಕೇವಲಂ ಹಿ ಯೋಗೇನ ದೃಶ್ಯತೆ ಪುರುಷಃಪರಃ ಜ್ಞಾನಂತು ಕೇವಲಂ ಸಮ್ಯಗ್ ಅಪವರ್ಗ ಫಲಪ್ರದಂ ಭವಂತ ಕೇವಲಂ ಯೋಗಂ ಸಮಾಶ್ರಿತ್ಯ ವಿಮುಕ್ತಯೇ ವಿಹಾಯ ಸಾಂಖ್ಯಂ ವಿಮಲಂ ಅಕುರುವಂತ ಪರಿಶ್ರಮಂ. ನೀವು ಸಾಂಖ್ಯ ಯೋಗ ಎರಡನ್ನೂ ಕೂಡ ಸೇರಿಸಿಕೊಳ್ಳಬೇಕಾಗಿತ್ತು, ಅದು ಸಾಂಖ್ಯ ಯೋಗದಲ್ಲಿ ಸಾಂಖ್ಯವನ್ನು ಬಿಟ್ಟು ಕೇವಲ ಯೋಗದಲ್ಲಿ ನೀವು ಆಸಕ್ತರಾದ್ರಿ. ಅದರ ಅದರಿಂದಾಗಿ ನಿಮಗೆ ಸರಿಯಾಗಿರುವಂತಹ ಫಲ ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳೋದು, ಸಾಂಖ್ಯಯೋಗವು ಪೃಥಕ್ ಬಾಲ ಪ್ರವದಂತಿ ನ ಪಂಡಿತಾಹ. ಸಾಂಖ್ಯ ಬೇರೆ ಯೋಗ ಬೇರೆ ಅಂತ ಹೇಳಿ ಅಜ್ಞಾನಿಗಳು ಹೇಳ್ತಾರೆ ಹೊರತು ವಸ್ತುತಃ ಸಾಂಖ್ಯ ಯೋಗ ಎರಡೂ ಒಂದೇ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭವ್. ಸನ್ಯಾಸ ಯೋಗ ಎರಡೂ ಇರಬೇಕು. ಸನ್ಯಾಸ ಅಂತಂದರೆ ರಾಗ ದ್ವೇಷಗಳ ಪರಿತ್ಯಾಗ, ಒಂದರ್ಥದಲ್ಲಿ ಹೇಳೋದಾದರೆ ವೈರಾಗ್ಯವನ್ನು ತಾಳೋದನ್ನು ಸನ್ಯಾಸ ಅನ್ನೋ ಶಬ್ದದಿಂದ ಹೇಳಿದ್ರೆ. ಯೋಗ ಅಂತಂದರೆ ಕರ್ಮದ ಅನುಷ್ಠಾನ. ಅರ್ಜುನ ಕೇಳ್ತಾನೆ, ಸನ್ಯಾಸ ಅಂತಲೂ ಹೇಳ್ತೀಯ ಯೋಗವನ್ನೂ ಮಾಡುವಂತ್ಯ, ಎರಡು ವಿರುದ್ಧವಾಗಿ ಹೇಳ್ತಲ್ಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಎರಡು ಬೇರೆ ಅಲ್ಲಪ್ಪ, ಸನ್ಯಾಸ ಯೋಗ ಎರಡು ಮೋಕ್ಷಕ್ಕೆ ಕಾರಣ, ಎರಡೂ ಇರಬೇಕು ಅಂತ ಭಗವಂತ ಉಪದೇಶ ಮಾಡ್ತಾನೆ. ಆದರೆ ಯೋಗ ಅಂದರೆ ಕರ್ಮ, ಯೋಗ ಅಂದ್ರೆ ಅರ್ಥ ಏನು, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಬೇಕು. ಕರ್ಮ ಬಿಡೋದಲ್ಲ, ಫಲಾಪೇಕ್ಷೆ ಇಲ್ಲದೇನೆ ಕರ್ಮವನ್ನು ಮಾಡಬೇಕು, ಜೊತೆಗೆ ಸನ್ಯಾಸವೂ ಇರಬೇಕು, ಅಂದರೆ ರಾಗದ್ವೇಷಗಳನ್ನು ಬಿಟ್ಟಿರಬೇಕು. ಇಂತಹ ಕರ್ಮದೊಂದಿಗೆ ಸಾಂಖ್ಯವೂ ಸೇರಿಕೊಂಡಾಗ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಸಾಂಖ್ಯ ಯೋಗಗಳು ಪೃಥಕ್ಕಲ್ಲ, ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲದೇ ಇರುವಂಥದ್ದಲ್ಲ, ಒಂದಕ್ಕೊಂದು ಸಾಧ್ಯ ಸಾಧನ ಭಾವ ಇರುವಂಥದ್ದು. ನಾವು ಯೋಗವನ್ನು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿದ್ದೇ ಆದಲ್ಲಿ ಆಗ ಅಂತಃಕರಣ ಶುದ್ಧಿಯಾಗುತ್ತೆ. ಅಂತಃಕರಣ ಶುದ್ಧಿಯಿಂದ ಸಾಂಖ್ಯವು ಸಿದ್ಧಿಸುತ್ತೆ. ಸಾಂಖ್ಯ ಅಂದರೆ ಜ್ಞಾನ, ಭಗವಂತನ ಜ್ಞಾನ ನಮಗೆ ಸಿದ್ಧಿಸುತ್ತೆ. ಆನಂತರ ಧ್ಯಾನಾದಿಗಳನ್ನು ಮಾಡಿದಾಗ ಭಗವಂತನ ಅಪರೋಕ್ಷ ಆಗುತ್ತೆ. ಹಾಗಾಗಿ ಸಾಂಖ್ಯವೂ ಬೇಕು, ಯೋಗವು ಸನ್ಯಾಸ ಸಹಿತವಾಗಿರುವಂತಹ ಯೋಗವೂ ಬೇಕು. ಸನ್ಯಾಸ ಸಹಿತ ಯೋಗ, ಅದರಿಂದ ಸಾಂಖ್ಯ ಭಗವಂತನ ಜ್ಞಾನ, ಇದೆರಡು ಬೇರೆ ಬೇರೆ ಅಲ್ಲ. ಇಲ್ಲಿ ಇವರು ಏನು ಮಾಡಿರ್ತಾರೆ ಅಂತಂದರೆ, ಕೇವಲ ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡೋ ಬದಲು ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡ್ತಾ ಇರ್ತಾರೆ, ಪ್ರವೃತ್ತ ಕರ್ಮವನ್ನು ಮಾಡ್ತಾ ಇರ್ತಾರೆ. ಆಗ ಅಂತಃಕರಣ ಶುದ್ಧಿ ಇರೋದಿಲ್ಲ, ಅಂತಃಕರಣದಲ್ಲಿ ರಾಗದ್ವೇಷಗಳು ಹಾಗೆ ಉಳ್ಕೊಂಡಿರುತ್ತೆ. ಅದರ ಫಲವಾಗಿ ಸುಂದರವಾದ ಸ್ತ್ರೀಯನ್ನು ನೋಡಿ ಎಲ್ಲ ಪುರುಷ ಯುವಕರೆಲ್ಲರೂ ಓಡಿ ಹೋದರು, ಸುಂದರನಾದ ಯುವಕನನ್ನು ನೋಡಿ ಎಲ್ಲ ಋಷಿಪುತ್ನಿಯರೆಲ್ಲರೂ ಕೂಡ ಅವನ ಹಿಂದೆ ಹೋದರು. ಕಾರಣ ಏನು, ಸರಿಯಾಗಿರುವಂತಹ ಯೋಗದ ಅನುಷ್ಠಾನ ಇಲ್ಲದೇ ಇರೋದು, ಅದೇ ಅದಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಹೀಗೆ ಉಪದೇಶವನ್ನು ಮಾಡಿ. ಹಾಗಾಗಿ ನೀವು ಕೇವಲ ಯೋಗ ಕೇವಲ ಸಾಂಖ್ಯ ಅಂತ ಇಟ್ಕೊಳ್ಬಾರ್ದು, ಎರಡೂ ಸೇರಿಕೊಂಡಿರಬೇಕು. ನಿಷ್ಕಾಮ ಕರ್ಮಪೂರ್ವಕವಾಗಿ ನಾವು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಹೀಗೆ ರುದ್ರದೇವರು ಉಪದೇಶ ಮಾಡ್ತಾರೆ ಅಂಥೇಳಿ ಆ ಕಥಾನಕ ಬರುತ್ತೆ. ಆನಂತರ ಅದನ್ನು ಅರ್ಥ ಮಾಡಿಕೊಂಡವರು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಪಾರ್ವತೀದೇವಿಯ ಪ್ರತ್ಯಕ್ಷಳಾಗ್ತಾಳೆ. ಪಾರ್ವತೀದೇವಿ ಮತ್ತು ರುದ್ರದೇವರಿಬ್ಬರೂ ಕೂಡ ಸೇರಿ ಎಲ್ಲ ಋಷಿಗಳಿಗೆ ಅನೇಕ ತತ್ವಗಳ ಉಪದೇಶವನ್ನು ಮಾಡ್ತಾರೆ ಅಂತ ಹೇಳಿ ಹೀಗೆ ಇಂಥ ಅನೇಕ ವಿಚಾರಗಳು ಕೂರ್ಮ ಪುರಾಣದ ಈ ಒಂದು ಭಾಗದಲ್ಲಿ ಇದೆ. ಇದೇ ರೀತಿಯಾಗಿ ನಾನು ಕೂರ್ಮ ಪುರಾಣದ ಅನೇಕ ಭಾಗಗಳು, ಸಾಮಾನ್ಯವಾಗಿ ವಾಯುಪುರಾಣದಲ್ಲಿ ಬಂದಿರುವಂತಹ ವಿಚಾರಗಳೇ ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ಶ್ರಾದ್ದ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದು, ಇಂಥ ಅನೇಕ ವಿಚಾರಗಳು ಜೊತೆ ಜೊತೆಗೆ ಬರುತ್ತೆ. ಅದೆಲ್ಲವನ್ನು ಎರಡನ್ನು ಸೇರಿಸಿಕೊಂಡು ಯಥಾಮತಿಯಾಗಿ ನಾಳೆಯಿಂದ ನಿರೂಪಣೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು.